नमस्कार वीक्षकरे, प्रतिध्वनि स्वागत। नानु लिखित राय। ರಾಜ್ಯದಲ್ಲಿ ಯಾರೂ ನಿರೀಕ್ಷಿಸದಂತಹ ಒಂದು ಮಹತ್ತರವಾದಂತಹ ಬೆಳವಣಿಗೆ ಆಗಿದೆ। ಅದೇನು ಅಂತ ಹೇಳಿದ್ರೆ, ಈಗಾಗಲೇ ಒಂದಷ್ಟು ಜನ ಆಪರೇಷನ್ ಹಸ್ತ ನಡೀತಾ ಇದೆ। ಆ ಮೂಲಕವಾಗಿ ಬಿಜೆಪಿ ಅಲ್ಲಿರುವಂತ ಪ್ರಮುಖ ನಾಯಕರನ್ನ ಕಾಂಗ್ರೆಸ್ ಗೆ ಎಳೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೂಡಿದೆ। ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ್ ಆಗಿದೆ, ಚರ್ಚೆ ನಡೀತಾ ಇದೆ। ಇದರ ಮಧ್ಯದಲ್ಲಿ ಕೆಲ ನಾಯಕರು ಅಂದ್ರೆ ಬಿಜೆಪಿಯ ಕೆಲ ಪ್ರಮುಖ ನಾಯಕರುಗಳೇ ಕಾಂಗ್ರೆಸ್ ನ ಪ್ರಮುಖ ನಾಯಕರು ಅಂದ್ರೆ ಸಿಎಂ ಆಗಿರಬಹುದು ಅಥವಾ ಡಿಸಿಎಂ ಆಗಿರಬಹುದು ಅಥವಾ ಕೆಲ ಸಚಿವರು ಆಗಿರಬಹುದು, ಇವರನ್ನೆಲ್ಲ ಮಾತಾಡಿಸೋದಕ್ಕೆ ಬಿಜೆಪಿಯ ಕೆಲ ನಾಯಕರುಗಳು ಹೋಗ್ತಾ ಇದ್ದಾರೆ। ಅರೆ ವಲಸಿಗ ಬಿಜೆಪಿಗರು ಇದ್ದಾರೆ, ಜೊತೆಗೆ ಮೂಲ ಬಿಜೆಪಿಗರು ಕೂಡ ಇದ್ದಾರೆ। ಈ ಒಂದು ಮಹತ್ತರವಾದಂತ ಬೆಳವಣಿಗೆ ನಡೆಯತಾ ಇರುವಂತ ಸಂದರ್ಭದಲ್ಲಿ ಅಂದ್ರೆ 2024 ರ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದಾಗಿ ಕಾಂಗ್ರೆಸ್ ಆಪರೇಷನ್ ಹಸ್ತವನ್ನ ಮಾಡ್ತಾ ಇದೆ। ಈ ಮಹತ್ತರವಾದಂತ ಬೆಳವಣಿಗೆ ನಡೆಯತಾ ಇರುವಂತ ಸಂದರ್ಭದಲ್ಲಿ ಈಗ ಮೂಲ ಬಿಜೆಪಿಗರನ್ನ ಮತ್ತೆ ತಮ್ಮ ಪಕ್ಷಕ್ಕೆ ಎಳೆದುಕೊಳ್ಳೋದಿಕ್ಕೆ ಬಿಜೆಪಿಯ ಹೈ ಕಮಾಂಡ್ ಪ್ಲಾನ್ ಮಾಡ್ಕೊಳ್ತಾ ಇದ್ಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕಾಡೋದಿಕ್ಕೆ ಪ್ರಾರಂಭ ಆಗಿದೆ। ಈ ಪ್ರಶ್ನೆ ಹುಟ್ಟಿಕೊಳ್ಳೋದಿಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಬಿಜೆಪಿಯನ್ನ ತೊರೆದು ಅಸಮಾಧಾನದಿಂದ ಈಗ ಕಾಂಗ್ರೆಸ್ ನಲ್ಲಿರುವಂತ ಜಗದೀಶ್ ಶೆಟ್ಟರ್ ಅವರಿಗೆ ಗೃಹ ಸಚಿವರಾದಂತ ಅಂದ್ರೆ ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಕರೆ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ। ನಿನ್ನೆ ಸುಮಾರು 10 ನಿಮಿಷಗಳ ಕಾಲ ಜಗದೀಶ್ ಶೆಟ್ಟರ್ ಅವರ ಬಳಿ ಮಾತನಾಡಿದ್ದಾರಂತೆ। ಈ ಮಾತನಾಡುವಂತ ಸಂದರ್ಭದಲ್ಲಿ ತಮ್ಮ ಪಕ್ಷಕ್ಕೆ ಆಹ್ವಾನಿಸಿರುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದವೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ। ಇನ್ನು ಈ ಹಿಂದೆ ಅಂದ್ರೆ ವಿಧಾನಸಭೆ ಟಿಕೆಟ್ ಸಿಗಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಬಿಜೆಪಿಯಿಂದ ಮುನಿಸಿಕೊಂಡು ತದನಂತರದಲ್ಲಿ ಕಾಂಗ್ರೆಸ್ ಗೆ ಸೇರ್ಪಡೆಗೊಳ್ಳುತ್ತಾರೆ, ಕಾಂಗ್ರೆಸ್ ನಲ್ಲೂ ಕೂಡ ಸ್ಪರ್ಧೆ ಮಾಡುತ್ತಾರೆ, ಆದರೆ ಸ್ಪರ್ಧೆ ಮಾಡಿದ ನಂತರದಲ್ಲಿ ಸೋಲನ್ನು ಅನುಭವಿಸುತ್ತಾರೆ। ಸೋಲನ್ನು ಅನುಭವಿಸಿದ ನಂತರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಗದೀಶ್ ಶೆಟ್ಟರ್ ಅವರಿಗೆ ಯಾವುದಾದರೂ ಪ್ರಮುಖ ಹುದ್ದೆಯನ್ನ ಕಾಂಗ್ರೆಸ್ ನಲ್ಲಿ ಕೊಡಬಹುದು ಅಂತ ಹೇಳಲಾಗಿತ್ತು, ಆದರೆ ಅವರಿಗೆ ಅಂತ ನಿರೀಕ್ಷಿತ ಮಟ್ಟದ ಯಾವುದೇ ಹುದ್ದೆಯನ್ನ ಕೊಡಲಾಗಿರಲಿಲ್ಲ। ತದನಂತರದಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಲಾಗುತ್ತೆ, ಆದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಲೋಕಸಭೆ ಚುನಾವಣೆ ನಂತರ ಉನ್ನತವಾದ ಸ್ಥಾನಮಾನಗಳನ್ನು ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಲಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ಕೊಬರ್ತಿದ್ದಾರೆ। ಮತ್ತೊಂದು ಕಡೆ ಲಕ್ಷ್ಮಣ ಸವದಿಗೂ ಕೂಡ ಅಂತದೇ ನಿರೀಕ್ಷಿತ ಯಾವುದೇ ಒಂದು ಬಹಳ ದೊಡ್ಡ ಮಟ್ಟದ ಸ್ಥಾನಮಾನಗಳು ಅವರಿಗೆ ಸಿಕ್ಕಿಲ್ಲ। ಹೀಗಾಗಿ ಈಗ ಬಿಜೆಪಿಯಿಂದ ಬಂದಂತಹ ಕಾಂಗ್ರೆಸ್ ನ ನಾಯಕರು ಅಂದ್ರೆ ಬಿಜೆಪಿಯಿಂದ ಬಂದಂತಹ ಈಗ ಕಾಂಗ್ರೆಸ್ ನಲ್ಲಿ ನೆಲೆಯೂರಿದಾರಲ್ಲ ಅಂತ ನಾಯಕರುಗಳ ಪರಿಸ್ಥಿತಿ ಶೋಚನೀಯವಾಗಿದೆ ಅನ್ನುವಂತಹ ಮಾತುಗಳು ಕೂಡ ಒಂದು ರೀತಿಯಲ್ಲಿ ಮೇಲ್ನೋಟದಲ್ಲಿ ಕೇಳಿ ಬರ್ತಾ ಇದೆ। ಹೀಗಾಗಿ ಈ ಮಾತಿಗೆ ಅಂದ್ರೆ ಸರಿಪಡಿಸುವಂತ ನಿಟ್ಟಿನಲ್ಲಿ ಮತ್ತೆ ತಮ್ಮಲ್ಲಿ ಯಾವುದಾದ್ರು ಪ್ರಭಾವಿ ನಾಯಕರಿದ್ರೆ ಮತ್ತೆ ಬಿಜೆಪಿಗೆ ಎಳೆದು ತರುವಂತ ನಿಟ್ಟಿನಲ್ಲಿ ಕರೆದು ತರುವಂತ ನಿಟ್ಟಿನಲ್ಲಿ ಈಗ ಕೇಂದ್ರ ಬಿಜೆಪಿ ನಾಯಕರು ಒಂದಷ್ಟು ರಣತಂತ್ರವನ್ನ ಹೂಡಿದ್ರೆ, ಅದರ ಮೊದಲ ಭಾಗವಾಗಿ ಈಗ ಅಮಿತ್ ಶಾ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಕರೆ ಮಾಡಿದ್ದಾರೆ, ಒಂದು 10 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವೆ। ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 2024 ರ ಲೋಕಸಭೆ ಚುನಾವಣೆಗೆ ಈಗ ಬಿಜೆಪಿ ತಯಾರಾಗಿಲ್ಲ, ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ, ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಇನ್ನೂ ಕೂಡ ಆಯ್ಕೆ ಆಗಿಲ್ಲ, ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರ ಮೇಲೆ ಕೇಂದ್ರದ ಬಿಜೆಪಿ ನಾಯಕರು ಮುನಿಸ್ಕೊಬಿಟ್ಟಿದ್ದಾರೆ। ಹೀಗಾಗಿ ಕೇಂದ್ರದ ನಾಯಕರುಗಳ ಪ್ರಕಾರದಲ್ಲಿ ರಾಜ್ಯದಲ್ಲಿ ಈಗ ಸದ್ಯದ ಮಟ್ಟಿಗೆ ಬಿಜೆಪಿಯನ್ನ ಸರಿಯಾದ ರೀತಿಯಲ್ಲಿ ಯಡಿಯೂರಪ್ಪನವರ ತರ ಮುನ್ನಡೆಸೋದಕ್ಕೆ ಹೇಳಿಕೊಳ್ಳುವಂತ ನಾಯಕರು ಯಾರೂ ಇಲ್ಲ, ಇದ್ದಂತವರು ಈಗ ಪಕ್ಷವನ್ನು ತೊರೆದಿದ್ದಾರೆ। ಹೀಗಾಗಿ ಮತ್ತೆ ಅವರನ್ನ ಪಕ್ಷಕ್ಕೆ ಕರೆದು ತಂದ್ರೆ ಈಗ ಪಕ್ಷದಲ್ಲಿ ಒಗ್ಗಟ್ಟನ ಸ್ಥಾಪನೆ ಮಾಡಬಹುದಾಗಿತ್ತು, ಒಗ್ಗಟ್ಟನ ಮತ್ತೆ ಪಕ್ಷದಲ್ಲಿ ಒಂದಷ್ಟು ಬಲವನ್ನ ಹೆಚ್ಚು ಮಾಡ್ಕೋಬಹುದಾಗುತ್ತೆ। ಈ ಬಲವನ್ನ ಹೆಚ್ಚು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ 2024 ರ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಬಿಜೆಪಿ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯ ಆಗುತ್ತೆ। ಇದರ ಮೊದಲ ಪ್ರಯತ್ನವಾಗಿ ಈಗ ಅಮಿತ್ ಶಾ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ಕರೆ ಮಾಡಿದ್ರೆ, ಆದರೆ ಮೂಲಗಳ ಪ್ರಕಾರ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ನ ಒಂದು ಉನ್ನತ ಹುದ್ದೆ ಇದೆ ಅದನ್ನೇ ನಿಭಾಯಿಸಿಕೊಂಡು ಹೋಗ್ತಾ ಇದ್ದಾರೆ। ಮಹತ್ತರವಾದ ಹುದ್ದೆ ಸಿಗೋದಕ್ಕೆ ಇನ್ನೂ ಸಮಯ ಬೇಕಾಗಬಹುದು, ಆದರೆ ಇದರ ಈಗ ಇದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ। ಮತ್ತೆ ಕಾಂಗ್ರೆಸ್ನ ತೊರೆದು ಬಿಜೆಪಿಗೆ ಹೋದರೆ ಜನ ನನ್ನ ಬಗ್ಗೆ ತಪ್ಪಾಗಿ ಮಾತನಾಡಿಕೊಳ್ತಾರಲ್ವಾ ಅನ್ನುವಂತಹ ಮಾತನ್ನ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಒಂದಷ್ಟು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇರೋದು। ಹಾಗಾಗಿ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ, ಈಗ ಅಖಾಡಕ್ಕೆ ಅಂದ್ರೆ ಈಗ ಆಪರೇಷನ್ ಹಸ್ತದ ನಡುವೆ ಅಖಾಡಕ್ಕೆ ಬಿಜೆಪಿ ಕೂಡ ಇಳಿದಿರೋದ್ರಿಂದಾಗಿ ಈಗ ಮುಂದಿನ 2024 ರ ಲೋಕಸಭೆ ಚುನಾವಣೆಯೊಳಗಡೆ ಕರ್ನಾಟಕದ ರಾಜಕೀಯ ವ್ಯೂಹದಲ್ಲಿ ಯಾವುದೇ ರೀತಿಯಾದಂತಹ ಮಹತ್ತರವಾದಂತ ಬದಲಾವಣೆ ಆಗುವಂತ ಸಾಧ್ಯತೆಗಳು ಇದ್ದಾವೆ ಅಂತಾನೆ ಹೇಳಲಾಗ್ತದೆ। ಒಟ್ಟಾರೆಯಾಗಿ ಕಾದು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯಂತ ಬೆಳವಣಿಗೆ ಆಗುತ್ತೆ ಅಂತ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ। ಅಲ್ಲಿವರೆಗೆ ನಿರೀಕ್ಷಿಸಿ ಪ್ರತಿಧ್ವನಿ, ಇದು ಜನರ ಧ್ವನಿ। ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ।